ಧಾರವಾಡ ಕರೋಕೆ ಗಾಂಧಿನಗರ ಧಾರವಾಡ ಇವರ ಸಹಯೋಗದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಚಿತ್ರಗೀತೆಗಳ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಕರೋಕೆ ಗೀತೆಗಳ ಆಡಿಷನ್ಸ್ ದಿನಾಂಕ 16 ಹಾಗೂ 23ರಂದು ಗಾಂಧಿನಗರದ ಧಾರವಾಡ ಕರೋಕೆಯಲ್ಲಿ ನಡೆಸಲಾಗುವುದು. ಇನ್ನು 3 ಸುತ್ತುಗಳು ಸ್ಪರ್ಧೆ ನಡೆಸಿ ಪ್ರತಿಭಾವಂತ ಹಾಡುಗಾರರಿಗೆ ಆಯ್ಕೆ ಮಾಡಿ ಅಂತಿಮ ಸುತ್ತಿನ ಕಾರ್ಯಕ್ರಮವನ್ನು ನವೆಂಬರ್ ತಿಂಗಳಲ್ಲಿ ಧಾರವಾಡದಲ್ಲಿ ನಡೆಸಲಾಗುವುದು ಎಂದು ಸಂಸ್ಥೆಯ ಮುಖ್ಯಸ್ಥರಾದ ಮೈನುದ್ದೀನ್ ಕಿರವಾಡಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಕೊಡುವುದರ ಜೊತೆಗೆ ಪ್ರಥಮ ಸ್ಥಾನ ಪಡೆದ ಸ್ಪರ್ಧಾಳುವಿಗೆ ಕನ್ನಡ ಗಾನ ಕೌಸ್ತುಭ 2022 ನಾಲ್ಕನೇ ಆವೃತ್ತಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದರು. ಮುಖ್ಯ ಉದ್ದೇಶ ಏನಂತಂದ್ರೆ, ಧಾರವಾಡ ಕರೋಕೆಯಿಂದ ಪ್ರತಿ ವರ್ಷ ಕನ್ನಡ ಚಿತ್ರಗೀತೆಗಳ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತೀವಿ. ಅದು ನವೆಂಬರ್ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಆ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಿದ್ದೀವಿ. ಇದು 4ನೇ ವರ್ಷಕ್ಕೆ ಇವಾಗ ಪಾದಾರ್ಪಣೆ ಮಾಡಿದ್ದೀವಿ. ಈ ಸರಿ ಕನ್ನಡ ಗಾನಕೋತ್ಸವದ ಆಡಿಷನ್ಸ್ಗಳನ್ನು ಇದೇ ದಿನಾಂಕ 16/10/2022 ಹಾಗೂ 23/10/2022 ಎರಡು ಬಾರಿ ಆಡಿಷನ್ಸ್ಗಳನ್ನ ತಗೊಳ್ತೀವಿ. ಅದಾದ ನಂತರ 3 ಸುತ್ತಿನ ಒಂದು ಆಡಿಷನ್ಸ್ ಆದ ನಂತರ, ಸ್ಪರ್ಧೆ ಆದ ನಂತರ ಫೈನಲ್ ಕಾರ್ಯಕ್ರಮವನ್ನು, ಅಂತಿಮವಾದಂಥ ಒಂದು ಕಾರ್ಯಕ್ರಮವನ್ನು ಧಾರವಾಡದಲ್ಲಿನೇ ನವೆಂಬರ್ ತಿಂಗಳಲ್ಲಿ ನಾವು ಏರ್ಪಡಿಸ್ತೀವಿ. ಸೊ ಇದರಲ್ಲಿ ಏನು ಪ್ರಥಮ, ದ್ವಿತೀಯ, ತೃತೀಯ ಅಂತ 3 ಸ್ಥಾನಗಳನ್ನು ನಾವು ಸ್ಪರ್ಧಾಳುಗಳಿಗೆ ಕೊಡ್ತೀವಿ. ಅತ್ಯುತ್ತಮ ಹಾಡುಗಾರ ಅಂತೇಳಿ 3 ಸ್ಥಾನಗಳನ್ನು ಕೊಡ್ತೀವಿ. ಕೊಟ್ಟ ನಂತರ ಪ್ರಥಮ ಸ್ಥಾನವನ್ನು ಪಡೆದಂಥ ಸ್ಪರ್ಧಾಳುಗಳಿಗೆ ಕನ್ನಡ ಗಾನ ಕೌಸ್ತುಭ 2022 ನಾಲ್ಕನೇ ಆವೃತ್ತಿ ಅಂತ ಒಂದು ಪ್ರಶಸ್ತಿಯನ್ನು ಸಹಿತ, ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಸಹಿತ ಅವರಿಗೆ ಪುರಸ್ಕಾರವಾಗಿ ನಾವು ನೀಡುತ್ತೇವೆ. ಹೆಚ್ಚಿನ ಒಂದು ಮಾಹಿತಿಗಾಗಿ ಕೆಲವೊಂದಿಷ್ಟು ನಂಬರ್ಗಳನ್ನು ಸಹಿತ ನಾವು ಇದರಲ್ಲಿ ನೋಟಗಳನ್ನು ಮಾಡಿದ್ದೀವಿ. ಆ ನಂಬರ್ಗಳಿಗೆ ಅವರು ಕರೆಯನ್ನು ಮಾಡಿ ನಮಗೆ ಸಂಪರ್ಕಿಸ್ಬೋದು. ಏನಾದರೂ ಹೆಚ್ಚಿನ ಬಹುಮಾನಗಳನ್ನು ನಾವು ಪ್ರತಿ ವರ್ಷ ಹೇಳಿದಂಗೆ ಬಹುಮಾನದ ಮೊತ್ತವನ್ನು ನಾವು ಯಾವತ್ತೂ ಸಹಿತ ಡಿಸ್ಕ್ಲೋಸ್ ಮಾಡಲ್ಲ, ಯಾಕಂದರೆ ಇದು ರಾಜ್ಯೋತ್ಸವದ ಅಂಗವಾಗಿ ಮಾಡುವಂಥ ಕಾರ್ಯಕ್ರಮ ಇರೋದ್ರಿಂದ ಬಹುಮಾನದ ಮೊತ್ತವನ್ನು ನಾವು ಅಲ್ಲಿ ಮೆನ್ಷನ್ ಮಾಡೋಲ್ಲ. ಬಟ್ ಅವರಿಗೆ ಸೂಕ್ತವಾದಂಥ ಒಂದು ಬಹುಮಾನ ಸಹಿತ ಇರ್ತದೆ. ಆದರೆ ಅದನ್ನು ನಾವು ಮೆನ್ಷನ್ ಮಾಡೋದಿಲ್ಲ, ಯಾಕಂದರೆ ಅದು ರಾಜ್ಯೋತ್ಸವ ಕಾರ್ಯಕ್ರಮ ಇರೋದ್ರಿಂದ ಸ್ಪರ್ಧೆ ಮಾತ್ರ ಕೊಟ್ಟಿರ್ತೀವಿ. ಎಲ್ಲರಿಗೂ ಸಹಿತ ಅವಕಾಶ ಇರ್ತದೆ, ಅಂದರೆ ಇಲ್ಲಿ ಏಜ್ ಲಿಮಿಟ್ ಸಹಿತ ನಾವು ಮೆನ್ಷನ್ ಮಾಡೋಕೆ ಮುಕ್ತ ಅವಕಾಶ ಇರ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಕಂಡ ನಂಬರುಗಳಿಗೆ ಸಂಪರ್ಕಿಸಬಹುದಾಗಿ 7349201320 ಅಥವಾ 9380515310. ಆಡಿಷನ್ಸ್ ನಡೆಯುವ ಸ್ಥಳ ಧಾರವಾಡ ಕರೋಕೆ ಮಕರಂದ ಬಿಲ್ಡಿಂಗ್ 1ನೇ ಅಡ್ಡರಸ್ತೆ 4ನೇ ಮುಖ್ಯ ರಸ್ತೆ ಗಾಂಧಿನಗರ ಧಾರವಾಡ ಎಂದು ಹೇಳಿದರು. ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಮೋಹನ್ ಅರ್ಕ್ಸಾಲಿ, ಅನುಪ್ ಕುಮಾರ್, ಶಾರುಖ್ ಮಕಾಂದಾರ್, ಫೈರೋಜ್ ಖಾನ್ ಪಠಾಣ್, ಚನ್ನಪ್ಪ ರಾಯಪುರ್, ಅದೃಶ್ ಸಲಕಿನಕೊಪ್ಪ, ಸೋಮಶೇಖರ್ ಎಲೆಮೇತ್ರಿ, ವಿನೋದ್ ಲಮಾಣಿ ಭಾಗವಹಿಸಿದ್ದರು.